ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ತರಗತಿಯಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿ ಪರಿಚಯ, ಪದಗಳ ಅರ್ಥ ಹಾಗೂ ಪಾಠ ಪ್ರವೇಶದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ದಿನ ಈಗ ಬೆಳಗು ಜಾವ ಪದ್ಯದ ವಿವರಣೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಪದ್ಯದ ಈ ಪದ್ಯವನ್ನ ಯಾವ ರೀತಿಯಾಗಿ ರಾಗವಾಗಿ ಹಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪದ್ಯವನ್ನ ನಾನು ಓದ್ತಾ ಹೋಗ್ತೇನೆ, ಅದನ್ನ ಗಮನ ಇಟ್ಟು ಅದನ್ನ ನೋಡ್ಬೇಕು. ಅದನ್ನ ಅದರಲ್ಲಿ ಏನು ಯಾವ ರೀತಿಯಾದಂತಹ ಪದಗಳ ರಚನೆ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಎಲ್ರು ಕೂಡ ಗಮನ ಇಟ್ಟು ಆ ಪದಗಳನ್ನ ವೀಕ್ಷಿಸ್ತಾ ಬನ್ನಿ, ನೋಡ್ಕೊಳ್ಳಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲವುದು ಬಾನ ಬಣ್ಣ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನುಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಗ ಬೆಳಕು ಬೇಟೆಗಾರ. ಇನ್ನೊಂದ್ಸಲ ಹೇಳ್ತಾರೆ, ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೂರಿ ಮಿಗಿಲಹುದು ಬಾನ ಬಣ್ಣ. ಜೇನುಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗು ಬೆಳಕು ಬೇಟೆಗಾರ. ನಿಷೇಳಿತ ವಿಷಯ ಎಡನಗೆಯ ಬಗೆಗೆ ಸೋತಿರಲು ಜಗವು ಸಭಿಗೆ, ಕಣ್ಣೆದಿರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿನಿತ್ತೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಇನ್ನೊಂದ್ಸಲ ಹೇಳ್ತಾನೆ, ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲಗು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನುಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗು ಬೆಳಕು ಬೇಟೆಗಾರ. ನಿಷೇಳಿದ ವಿಷಯ ಎಡನಗೆಯ ಬಗೆಗೆ ಸೋತಿರಲು ಜಗವು ಸಭಿಗೆ, ಕಣ್ಣೆದಿರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿನಿತ್ತೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಯಾವೋಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಬಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳೆವಿಹುದು ಮರಣ ಬಂದೀತು ಕ್ಷಣಕ್ಕೂ ಮರಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ, ಬಾನ್ವಗರಲುಂಟು ಮರ ಚಿಗುರಲುಂಟು ಬರಲು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಅರೆಯಕ್ಕೆ ಬೇರೆ ಹೊತ್ತೆ. ಇದನ್ನ ಈ ರೀತಿಯಾಗಿ ಅದನ್ನ ಇನ್ನೂ ಕೂಡ ಚೆನ್ನಾಗಿರಬಹುದಾಗಿ ಹಾಡೋದಕ್ಕೆ ಬಂದ್ರೆ ಅದನ್ನ ಪ್ರಯತ್ನಿಸಿ. ಯಾವಾಗ ಭೌತಿಕ ತರಗತಿಗಳು ಪ್ರಾರಂಭ ಆಗುತ್ತಲ್ವಾ ಆ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಅದನ್ನ ಹೇಳಿಸ್ತೀನಿ. ಈಗ ಮೊದಲನೇ ಪ್ರಕಾರ, ಮೊದಲನೇ ಉಚ್ಚಾರಣದಲ್ಲಿ ಯಾವ ರೀತಿಯಾದಂತಹ ವಿಷಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ಏಳು ಚಿನ್ನ ಬೆಳಗಾಯ್ತು ಕಣ್ಣ, ಮೂಡಲು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ನೋಡಿ, ಎಲ್ಲರಿಗೂ ಮಕ್ಕಳಿಗೆ ಕರೆಯನ್ನ ನೀಡ್ತಾ ಇದಾರೆ, ಯುವಕರಿಗೆ ಕರೆಯನ್ನ ನೀಡ್ತಾ ಇದಾರೆ, ಎಲ್ಲರಿಗೂ ಕೂಡ ಹೇಳಿ ಏಳು ಚಿನ್ನ ಹಾಸಿಗೆಯಿಂದ ಹೇಳ್ಬೇಕಂದ್ರೆ ಬೆಳಗಾಯ್ತು ಅಣ್ಣ, ಕಾರಣ ಏನು? ಮೂಡಣ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ ಆಗಿದೆ, ಸೂರ್ಯ ಉದಯಿಸಿದ್ದಾನೆ. ಮೂಡಣ ಆ ಒಂದು ಪೂರ್ವ ದಿಕ್ಕಿನಲ್ಲಿ ಆ ಸೂರ್ಯ ಉದಯಿಸಿದ್ದಾನೆ, ಅದು ಪೂರ್ವ ದಿಕ್ಕು ಕಣ್ಣನ್ನ ತೆರೆದಂತೆ ಕಾಣಿಸ್ತಾ ಇದೆ. ಈ ಮೂಡಣ ದಿಕ್ಕಿನಲ್ಲಿ ಸೂರ್ಯ ತನ್ನ ಬಂಗಾರದ ವರ್ಣವನ್ನ ಇಡೀ ಜಗತ್ತಿಗೆ ನೀಡಿ ಎಲ್ಲೆಲ್ಲೂ ಕೂಡ ಬೆಳಕಿನ ವಾತಾವರಣ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಹೇಳಿ ಈ ಸುಂದರಮಯವಾಗಿರ್ತಕ್ಕಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಿ, ಯಾವ ರೀತಿಯಾದಂತಹ ಚೈತನ್ಯಯುತವಾದಂತಹ ವಾತಾವರಣ ಇದೆ ಅದನ್ನ ಗಮನಿಸಿ ಅಂತೇಳಿ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳ್ತಾ ಇದ್ದಾರೆ. ನಕ್ಷತ್ರ ಜಾರಿ ತಮ್ಮವೆಲ್ಲ ಸೂರಿ ಮಿಗಿಲಹುದು ಬಾನ ಬಣ್ಣ. ನೋಡಿ, ಆ ಸೂರ್ಯೋದಯ ಆದಂತಹ ಸಂದರ್ಭದಲ್ಲಿ ನಕ್ಷತ್ರ ಜಾರಿ, ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳಲ್ಲೂ ಕೂಡ ಜಾರಿ ಹೋಗ್ತಾ ಇದಾವೆ. ಕಾರಣ ಏನು? ಸೂರ್ಯೋದಯ ಆದ್ರೆ ಅಲ್ಲಿ ಚಂದ್ರ ನಕ್ಷತ್ರ ಯಾವ ಕೂಡ ಅಲ್ಲಿ ಗೋಚರಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಕಾಶಮಾನಯುತವಾಗಿರ್ತಕ್ಕಂತಹ ಬೆಳಕನ್ನ ಯಾರು ಕೊಡ್ತಾ
ಸೂರ್ಯ ಕೊಡ್ತಾನೆ. ತಮವೆಲ್ಲ ಸೂರಿ, ಕತ್ತಲೆಲ್ಲ ಇದಾಗ್ತಾ ಇದೆ, ಓಡಿ ಹೋಗ್ತಾ ಇದೆ, ಎಲ್ಲವೂ ಕೂಡ ಕತ್ತಲಲ್ಲೂ ಕೂಡ ಸೂರಿ ಹೋಗ್ತಾ ಇದೆ. ಕಾರಣ ಏನು? ಬೆಳಕು ಬಂದಾಗ ಕತ್ತಲು ಎಲ್ಲವೂ ಕೂಡ ಸೂರಿ ಹೋಗ್ತಾ ಇದೆ ಅಂದ್ರೆ ಮಿಗಿಲುವುದು ಬಾನ ಬಣ್ಣ. ಆಕಾಶದಲ್ಲಿ ಬಾನಿನಂತಹ ಅಂದ್ರೆ ಆಕಾಶದಲ್ಲಿ ಬಾನಿನಲ್ಲಿ ಏನಾಗ್ತಾ ಇದೆ ಬಣ್ಣ ಮಿಗಿಲುವುದು ಅಂದ್ರೆ ಆಕಾಶದಲ್ಲಿ ಬಣ್ಣ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ. ಜೇನುನೊಣದ ಎಲೆಗೆ ಹೂ ಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಈ ಸಂದರ್ಭದಲ್ಲಿ ಜೇನುನೊಣಗಳ ಎದೆಗೆ ಗೂಡಿಗೆ ಹೂ ಬಾಣವನ್ನ ಯಾರು ಬಿಟ್ಟಂತಿದೆ? ಮನ್ಮಥ ಮಾರ. ಮನ್ಮಥನಿಗೆ ಏನಂತ ಕರೀತಾರೆ? ಮಾರ ಅಂತಾನು ಕೂಡ ಕರೀತಾರೆ. ಮನ್ಮಥ ಜೇನುನೊಣಗಳ ಗೂಡಿಗೆ ಬಾಣವನ್ನ ಬಿಟ್ಟಂತೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಆ ಗೂಡಿನಲ್ಲಿರ್ತಕ್ಕಂತಹ ಜೇನುನೊಣಗಳೆಲ್ಲವೂ ಕೂಡ ತಮ್ಮ ಕೆಲಸಕ್ಕೆ ಹೊರಟಿವೆ. ಜೇನುನೊಣಗಳ ಕೆಲಸ ಏನು? ಹೂವಿನಲ್ಲಿರ್ತಕ್ಕಂತಹ ಮಕರಂದವನ್ನ ಮಧುವನ್ನ ಹೀರುವಂತದ್ದು. ಆ ಕೆಲಸಕ್ಕೆ ಎಲ್ಲಾ ಜೇನುನೊಣಗಳು ಹೊರಟಂತಿದೆ. ಅಂದ್ರೆ ಪ್ರಕೃತಿಯಲ್ಲಿ ಕಾರ್ಯತತ್ಪರವಾಗಿರ್ತಕ್ಕಂತಹ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಮೂಲ ಕಾರಣ ಯಾವುದು? ಬೆಳಗು ಜಾವ, ಸೂರ್ಯೋದಯ ಆದ ಕಾರಣ ನಿಮಿತ್ತ ಇಷ್ಟೆಲ್ಲಾ ಪ್ರಕೃತಿಯಲ್ಲಿ ಘಟನೆ ಗೋಚರಿಸ್ತಾ ಇದೆ. ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಆ ಸೂರ್ಯನ ಕಿರಣ ಪ್ರವೇಶ ಆದಂತ ಸಂದರ್ಭದಲ್ಲಿ ಭೂಮಿಯ ಮೇಲೆ ಅದು ಎಲ್ಲಾ ಕಡೆ ತನ್ನ ಬೆಳಕನ್ನ ಆವರಿಸ್ತಾ ಬರುತ್ತೆ. ಅದು ಎಲ್ಲೆಲ್ಲಿ ತನ್ನ ಬೆಳಕನ್ನ ಆವರಿಸ್ತಾ ಬರ್ತಾ ಇದೆ? ಗುಡಿ ಗೋಪುರಕ್ಕೂ, ಎತ್ತರವಾಗಿರ್ತಕ್ಕಂತಹ ಗುಡಿ ಗೋಪುರಗಳ ಮೇಲೂ ಕೂಡ ತನ್ನ ಬೆಳಕನ್ನ ಯಾವ ರೀತಿಯಾಗಿ ಸಮುದ್ರದಲ್ಲಿ ನದಿಗಳಲ್ಲಿ ಮೀನುಗಾರ ಅಂದ್ರೆ ಗಸ್ತರು ಮೀನುಗಳನ್ನ ಹಿಡಿಯೋದಕ್ಕೆ ಯಾವ ರೀತಿಯಾಗಿ ಬಲೆಯನ್ನ ಈ ತರ ಎಸೆದಂತ ಸಂದರ್ಭದಲ್ಲಿ ಆ ಬಲೆ ಏನಾಗುತ್ತೆ ಹಂತ ಹಂತವಾಗಿ ಹೋಗಿ ಅದು ಚಾಚಿಕೊಂಡು ನೀರಿನೊಳಗೆ ಬೀಳುತ್ತೆ. ಅದೇ ತರ ಈ ಸೂರ್ಯೋದಯ ಆದಂತ ಸಂದರ್ಭದಲ್ಲಿ ಆ ಸೂರ್ಯನ ಬೆಳಕು ಹಂತ ಹಂತವಾಗಿ ಆ ಇಡೀ ಪರಿಸರವನ್ನ ಗುಡಿ ಗೋಪುರಗಳ ಮೇಲೆ ಕೂಡ ಬಲೆ ಬೀಸಿದ ರೀತಿಯಲ್ಲಿ ಆ ಸೂರ್ಯನ ಕಿರಣಗಳು ಆವರಿಸ್ತಾ ಇದೆ. ಪ್ರಕೃತಿಯಲ್ಲಿರ್ತಕ್ಕಂತಹ ಕತ್ತಲಿನ ವಾತಾವರಣ ದೂರ ಆಗ್ತಾ ಇದೆ. ಇದೆಲ್ಲ ಯಾವ ಘಟನೆ ನಡೀತಾ ಇರುವಂತದ್ದು? ಬೆಳಗು ಜಾವ ಅಂದ್ರೆ ಬೆಳಗಿನ ವೇಳೆ ಇವೆಲ್ಲ ಸಂದರ್ಭ ನಡೀತಾ ಇರುವಂತದ್ದು. ಎರಡನೇ ಚರಣದಲ್ಲಿ ಹೇಳ್ತಾರೆ, ನಿಶ ಇಳಿದ ಉಷೆಯ ಎಡನಗೆಯ ಬಗೆಗೆ ಸೋತಿರಲು ಜಗವು ಸಭಿಗೆ ಕಣ್ಣೆದಿರು ಬಂದು ಕಟ್ಟಿತ್ತು ಕನಸು ಹೂಬಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿನಿದ್ದೆಗಿದ್ದೇ ಸಾಕು ಈ ತುಂಬಿ ಬಾಡು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ನಿಶೆ ಇಳಿದ ಉಷಯ ಅಂದ್ರೆ ಎಲ್ಲರೂ ಕೂಡ ನಿದ್ದೆಯ ಮೊಬ್ಬರಿನಲ್ಲಿರ್ತೀವಿ. ಆ ಸಂದರ್ಭದಲ್ಲಿ ಸೂರ್ಯನ ಎಡನಗೆಯ ಬಗೆಗೆ ಅಂದ್ರೆ ಸೂರ್ಯನ ಕಿರಣಗಳು ನಮ್ಗೆ ಬಿದ್ದಂತ ಸಂದರ್ಭದಲ್ಲಿ ಇಡೀ ವಿಶ್ವವೆಲ್ಲವೂ ಕೂಡ ಏನಾಗಿದೆ ಆ ಸುಂದರತೆಗೆ ಆ ಸುಂದರಯುತವಾಗಿರ್ತಕ್ಕಂಥ ವಾತಾವರಣಕ್ಕೆ ಇಡೀ ಜಗತ್ತೆಲ್ಲವೂ ಕೂಡ ಏನಾಗಿದೆ ಮನಸೋತಿದೆ ಸೋತು ಹೋಗಿದೆಯಂತೆ. ಕಣ್ಣೆದಿರು ಬಂದು ಕಟ್ಟಿತ್ತು ಕನಸು ಆ ಸಂದರ್ಭದಲ್ಲಿ ಬೆಳಗಿನ ವೇಳೆನೆ ಬಹಳಷ್ಟು ಕನಸುಗಳು ಬೀಳ್ತಾ ಇರ್ತವೆ. ಈ ಸಂದರ್ಭದಲ್ಲಿ ನಮ್ಮ ಕಣ್ಣೆದಿರಿಗೆ ಏನ್ ಬಂದಿತ್ತಂತೆ ಒಂದು ಕನಸೊಂದು ಬೀಳ್ತಾ ಇರುವಂತಹ ಸಂದರ್ಭ ಆಗಿತ್ತಂತೆ. ಆಗ ಈ ಸೂರ್ಯೋದಯ ಆಗಿದೆ, ಎಲ್ಲರೂ ಕೂಡ ಹಾಸಿಗೆಯಿಂದ ಮೇಲೆ ಏಳಲೇಬೇಕು. ಕೂಗೊಂದು ಬಂತು ಕಿವಿಗೆ ಆ ಸಂದರ್ಭದಲ್ಲಿ ಬೆಳಗ್ಗೆ ಆದ ತಕ್ಷಣ ಮನೇಲಿ ಏನಂತ ಹೇಳ್ತಾರೆ ತಂದೆ ತಾಯಿಗಳು ಮಕ್ಕಳೇ ಹಾಸಿಗೆಯನ್ನ ಮೇಲೇಳಿ ಶಾಲೆಗೆ ಹೋಗಿ ನಮ್ಮ ಕೆಲಸಗಳೇನಿದೆ ಅದನ್ನ ಮಾಡ್ಕೊಡಿ ಅಂತೇಳಿ ಎಲ್ಲರೂ ಕೂಡ ಪೋಷಕರು ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಪ್ರತಿಯೊಬ್ಬರು ಕೂಡ ಹಾಸಿಗೆಯಿಂದ ಮೇಲೇಳುವಂತೆ ಕಾರ್ಯತತ್ಪರರಾಗುವಂತೆ ಎಲ್ಲರೂ ಕೂಡ ನಮಗೆ ಸಂದೇಶವನ್ನ ನೀಡ್ತಾ ಇರ್ತಾರೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿನಿದ್ದೆಗಿದ್ದೇ ಸಾಕು ಮಕ್ಕಳೇ ಎಲ್ಲರೂ ಕೂಡ ಹಾಸಿಗೆಯಿಂದ ಮೇಲೇಳಿ ರಸ ಕುಡಿಯಲೇಳಿ. ರಸ ಅಂತಂದ್ರೇನು? ಪಾನ ಕೇಳಿದ್ರೇನು? ಪಾನೀಯವನ್ನ ಕುಡಿಯೋದಕ್ಕೆ ಹಾಲು ಕಾಫಿ ಟೀ ಇವೆಲ್ಲ ಏನಿದೆಯಲ್ಲ ಅದನ್ನ ಎದ್ದು ಬೇಗನೆ ಕುಡಿದು ಏನ್ ಮಾಡಬೇಕು ನೀವು ನಿಮ್ಮ ಕೆಲಸಕ್ಕೆ ಸಿದ್ಧರಾಗಬೇಕು. ಮತ್ತೆ ಉಸಿನಿದ್ದೆಗಿದ್ದೇ ಸಾಕು ಶಾಲೆಗೆ ಹೋಗ್ಬೇಕಾಗುತ್ತೆ ಅಂತೇಳಿ ಮಕ್ಕಳು ಕೆಲವರು ಸುಮ್ಸುಮ್ನೆ ಹಾಸಿಗೆಯಿಂದ ಮೇಲೇಳೋದಕ್ಕೆ ಸಿದ್ಧರ ಇರೋದಿಲ್ಲ. ತಲೆನೋವು ಮೈಕೈ ನೋವು ಅಂತೇಳಿ ಏನೇನೋ ಒಂದು ಸುಳ್ಳು ನೆಪಗಳನ್ನ ಹೇಳಿ ಉಸಿನಿದ್ದೆ ಉಸಿನಿದ್ದೆ ಅಂತ ಹೇಳಿದ್ರೇನು? ಸುಳ್ಳು ನಿದ್ದೆಯನ್ನ ಆಲಸ್ಯ ತರದ ನಿದ್ದೆಯನ್ನ ಮಾಡ್ತಾ ಇರ್ತಾರೆ. ಈ ತರದ ಆಲಸ್ಯತನವನ್ನ ಬಿಟ್ಟುಬಿಡಿ. ಯಾಕೆ? ಕಾರಣ ಏನು? ಪ್ರಕೃತಿಯಲ್ಲಿ ಒಂದು ರಮಣೀಯವಾಗಿರ್ತಕ್ಕಂಥ ದೃಶ್ಯ ನಿಮಗೋಸ್ಕರ ಕಾದಿದೆ. ಬನ್ನಿ ಆ ಬೆಳಗು ಜಾವನವನ್ನ ನೋಡಿ, ಆ ಬೆಳಗು ಜಾವವನ್ನ ನೋಡಿ, ಅಲ್ಲಿ ಯಾವ ರೀತಿಯಾದಂತಹ ಚೈತನ್ಯಯುತವಾಗಿರ್ತಕ್ಕಂಥ ವಾತಾವರಣ ಇದೆಯೋ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತೇಳಿ ನಮ್ಮ ಕವಿಯ ಸಂದೇಶ ಆಗಿದೆ. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಈ ಜೀವನ ಅಂತಕ್ಕಂಥದ್ದು ಒಂದಿನದಲ್ಲ, ಇದು ಹಲವಾರು ವರ್ಷಗಳ ಕಾಲ ಇದೆ. ಈ ಜೀವನದ ಸವಿಯನ್ನ ನಾವೇನ್ ಮಾಡಬೇಕು? ಅನುಭವದ ಸಾಲವನ್ನ ಪ್ರತಿನಿತ್ಯವೂ ಕೂಡ
ಅನುಭವಿಸ್ತಾ ಹೋಗ್ಬೇಕು. ಈ ಅನುಭವದ ಸಾರವನ್ನ ನಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ನಾವು ಪಡ್ಕೊಂಡು ನಮ್ಮ ಜ್ಞಾನ ನಿಧಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು, ಅನುಭವದ ಒಂದು ಸಾರ ಸಂಗ್ರಹವನ್ನ ಯಥೇಚ್ಛವಾಗಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಕವಿಯ ಆಶಯ ಆಗಿದೆ. ಈ ಮೂರನೇ ಚರಣದಲ್ಲಿ ಹೇಳ್ತಾರೆ, ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ. ಯಾವಾಗ ಕೋಳಿ ಕೂಗುವುದು ಅಂದ್ರೆ ಬೆಳಗಿನ ಜಾವ ಕೋಳಿ ಕೂಗೋದಕ್ಕೆ ಶುರು ಮಾಡಿರ್ತಾರೆ, ಆಗ ಹಾಸಿಗೆಯಿಂದ ಮೇಲೇಳ್ಬೇಕಂತೆ, ತಡ ಮಾಡದೆ ಪಾನೀಯವನ್ನ ಕುಡಿಯೋದಕ್ಕೆ ಕೇಳ್ಬೇಕಂತೆ. ಯಾವ್ದು ಹಾಲು ಟೀ ಇವೆಲ್ಲವೂ ಕೂಡ ನಮ್ಗೆ ಯಾವ್ದು ಆಸಕ್ತಿ ಇರುತ್ತೋ ಆ ಪಾನೀಯಗಳನ್ನ ಕುಡಿದು ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಮೊದಲು ಎಲ್ಲರೂ ಕೂಡ ಹಳ್ಳಿಗಳನ್ನ ಏನ್ ಮಾಡ್ತಾರೆ, ಆ ದಿನನಿತ್ಯದ ಅವಶ್ಯಕತೆ ವಸ್ತುಗಳನ್ನ ತೆಗೆದುಕೊಂಡು ಬರೋದಕ್ಕೆ ಅಂಗಡಿಗಳಿಗೆ ಹೋಗ್ತಾರೆ. ಮೊದಲು ಏನಾಗ್ಬೇಕೀಗ, ಅಂಗಡಿಯ ಕದವನ್ನ ತೆರೆಯೋದಕ್ಕೆ ಹೇಳಿ, ಎಲ್ರು ಕೂಡ ನಿಮ್ಮ ನಿಮ್ಮ ಕೆಲಸಕ್ಕೆ ಸಿದ್ಧರಾಗಿ ಅಂತೇಳಿ ಕವಿ ಹೇಳ್ತಾ ಇರುವಂತದ್ದು. ಜೀವನದ ನದಿಗೆ ಸೆಳೆಬಿಗುದು ಮರಣ ಬಂದೀತು ಕ್ಷಣವೂ ಮರಳಿ. ಈ ಜೀವನ ಎಂತಕ್ಕಂತಹ ನದಿಗೆ ಸೆಳೆಬಿಗುದು, ಹರಿಯುವಂತ ನೀರು ಬಹಳ ರಭಸವಾಗಿ ಹರಿಯುತ್ತೆ. ಈ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ, ಸಾಕಷ್ಟು ಆತಂಕದ ಕ್ಷಣಗಳಿರ್ತವೆ, ಸಾಕಷ್ಟು ನೋವುಗಳಿರುತ್ತೆ. ಮರಣ ಬಂದೀತು ಕ್ಷಣವೂ ಮರಳಿ, ಎಲ್ಲರೂ ಕೂಡ ಹುಟ್ಟಿಯಾಗಿದೆ, ಒಂದಲ್ಲ ಒಂದಿನ ಎಲ್ಲರೂ ಕೂಡ ಸಾಯಲೇಬೇಕು, ಅದು ವಿಧಿನಿಯಮ. ಅದಕ್ಕೋಸ್ಕರ ನಮಗೆ ಯಾವ ಕ್ಷಣದಲ್ಲೂ ಬೇಕಾದ್ರೂ ಸಾವು ಸಂಭವಿಸಬಹುದು, ಮರಣ ನಮಗೆ ಬರಬಹುದು. ಓದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ಯಾರಾದ್ರೂ ಸತ್ತೋಗಿರ್ತಕ್ಕಂತ ವ್ಯಕ್ತಿ ಮತ್ತೆ ಬರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದು ಸಲ ಜೀವನದಲ್ಲಿ ಏನಾದ್ರೂ ಸಾವು ಸಂಭವಿಸಿದ್ರೆ ಆ ವ್ಯಕ್ತಿ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮರಳಿ ಅವರು ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಇರುವಷ್ಟು ದಿನ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗಿ, ನಿಮ್ಮ ಕೆಲಸ ಸಮಾಜಕ್ಕೆ ಅದೊಂದು ಪ್ರೇರಣೆ ಆಗ್ಬೇಕು, ಚೈತನ್ಯಯುತವಾಗಿರ್ತಕ್ಕಂತಹ ಸಂಗತಿ ಆಗಿರ್ಬೇಕು, ಇರತಕ್ಕಂತಹ ಯೌವನವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಕವಿಯ ಆಶಯ. ಕವಿಗಳು ಈ ರೀತಿಯಾದಂತಹ ಸಂದೇಶವನ್ನ ನೀಡಿದ್ದಾರೆ. ಬಾನ್ ಒಗರಲುಂಟು ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಆಕಾಶದಲ್ಲಿ ಕಾಂತಿಯುತವಾಗಿರ್ತಕ್ಕಂತಹ ವಾತಾವರಣ ಇದೆ. ಪ್ರತಿ ವರ್ಷವೂ ಕೂಡ ಮರಗಳು ತನ್ನ ಎಲೆಗಳನ್ನ ಉದುರಿಸುತ್ತೆ, ಮತ್ತೆ ಹೊಸ ಚಿಗುರು ಎಲೆಗಳು ಅಲ್ಲಿ ಸೃಷ್ಟಿಯಾಗುತ್ತೆ. ಬರಲುಂಟೆ ಸುಗ್ಗಿ ಮತ್ತೆ, ಆದ್ರೆ ಜೀವನದಲ್ಲಿ ಒಂದು ಸಲ ಮಾತ್ರ ಏನ್ ಬರುತ್ತೆ, ಈ ಯೌವನ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಆ ಬಂದಿರತಕ್ಕಂತಹ ಯೌವನವನ್ನ ನಿಮ್ಮ ಜೀವನದಲ್ಲಿ ಸರಿಯಾಗಿ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ, ಅನವಶ್ಯಕವಾಗಿ ಅದನ್ನ ವ್ಯರ್ಥ ಮಾಡ್ಕೊಳ್ಳಿ. ಅನವಶ್ಯಕ ನಕಾರಾತ್ಮಕ ಚಿಂತನೆಗಳನ್ನ ಬಿಟ್ಟು ಸಕಾರಾತ್ಮಕವಾಗಿರ್ತಕ್ಕಂತಹ ಚಿಂತನೆಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಮುಳುಗಿರಲಿ ಮುಕ್ಕು ಚಿಂತನದಿ ತಾನು ಅರೆಯಕ್ಕೆ ಬೇರೆ ಹೊತ್ತೆ. ವಯಸ್ಸಾದ್ಮೇಲೆ ಮೈಯಲ್ಲಿ ಶಕ್ತಿ ಇದ್ಮೇಲೆ ಅಶಕ್ತರಾದಂತ ಸಂದರ್ಭದಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡೋದಿದ್ದೇ ಇದೆ. ನಿಮಗೆ ಯೋಚನೆ ಮಾಡೋದಕ್ಕಿಂತನೇ ಒಂದು ವಯಸ್ಸಿದೆ. ಯಾವುದು? ಮುಪ್ಪಿನ ಕಾಲದಲ್ಲಿ, ವಯಸ್ಸಾಗಿರ್ತಕ್ಕಂಥ ಕಾಲದಲ್ಲಿ ನೀವು ಯೋಚನೆ ಮಾಡೋದಿದ್ದೇ ಇದೆ. ಈಗ ನಿಮ್ಮ ಜೀವನ ನಿಮ್ಮ ದೇಹದಲ್ಲಿ ನಿಮ್ಮ ಜೀವನದಲ್ಲಿ ಚೈತನ್ಯ ಶಕ್ತಿ ಇರುವಂತಹ ಸಂದರ್ಭದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಅದಕ್ಕೆ ಒಂದು ಉದಾಹರಣೆ ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಬೆಳಗು ಜಾವ, ಈ ಬೆಳಗು ಜಾವದಲ್ಲಿ ಇಷ್ಟೆಲ್ಲ ಚೈತನ್ಯಯುತವಾಗಿರ್ತಕ್ಕಂಥ ವಾತಾವರಣ ಇದೆ, ಇಷ್ಟೇ ಚೈತನ್ಯಯುತವಾಗಿರ್ತಕ್ಕಂಥ ಸ್ಫೂರ್ತಿಯನ್ನ ನಿಮ್ಮ ಜೀವನದಲ್ಲಿ ತಂದುಕೊಂಡು ನಿಮ್ಮ ಜೀವನವನ್ನ ಸಾರ್ಥಕವನ್ನಾಗಿ ಮಾಡಿಕೊಡಿ ಅನ್ನೋದು ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಈ ಒಂದು ಪದ್ಯದ ಸಂದೇಶ ಆಗಿದೆ. ಇಷ್ಟು ಈ ಒಂದು ಪದ್ಯದ ಸಾರಾಂಶ. ಧನ್ಯವಾದಗಳು.